ಹಲೋ ಸ್ನೇಹಿತರೆ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಪವಿತ್ರ ಹೇಗಿದ್ದರೆ ಎಲ್ಲರೂ ನಾನು ತುಂಬ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಸಹ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ಒಂದು ಈವ್ನಿಂಗ್ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಸೊ ನನ್ನ ಮಗ ಯಾಕೋ ಸ್ಕೂಲಿಂದ ಬಂದ ತಕ್ಷಣ ಮಲ್ಕೊಂಡಿದ್ದೀನಿ ಹುಷಾರೇ ಇದ್ದಾನೆ ಬಟ್ ಯಾಕೋ ತುಂಬ ನಿದ್ದೆ ಬರ್ತಾಯಿತ್ತು ಅಂತ ಅನಿಸುತ್ತೆ ಸೊ ಆ ಕಾರಣದಿಂದ ಮಲ್ಕೊಂಡಿದ್ದಾನೆ ಸೊ ನಂದು ಒಂದು ಸ್ವಲ್ಪ ಪಾತ್ರೆಗಿದ್ರೆ ಎಲ್ಲ ತೊಳೆದು ಕಸ ಎಲ್ಲ ಹೊಡೆಯೋಷ್ಟರಲ್ಲಿ ಮಲ್ಕೊಳ್ಳಿ ಹೇಳ್ಬಿಟ್ಟು ನಾನು ಸುಮ್ಮನಾಗಿದ್ದೀನಿ ಆನಂತರ ಎಪ್ಸಿದ್ರೆ ಆಯಿತು ಹೇಳ್ಬಿಟ್ಟು ನಾನು ಮೊದಲಿಗೆ ಎಲ್ಲ ನೀಟಾಗಿ ಕಸ ಗುಡಿಸ್ಕೊಂಡು ಬಂದ್ಬಿಡ್ತೀನಿ ಹಾಗೆ ಹೊರಗಡೆ ಸಹ ನೀರು ಹಾಕ್ಕೊಂಡ್ಬಿಡ್ತೀನಿ ಸೊ ಇವಾಗ ಈವ್ನಿಂಗ್ದು ಒಂದು ಕ್ಲೀನಿಂಗ್ ಕೆಲಸ ನಾನು ಮುಗಿಸ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿ ಬಂದುಬಿಡ್ತೀನಿ ಸೊ ನಾನು ಈವ್ನಿಂಗ್ ಟೈಮು ಯಾವುದೇ ಒಂದು ಫೇಶ್ ವಾಶ್ ಏನು ಯೂಸ್ ಮಾಡಲ್ಲ ಜಸ್ಟ್ ಫೇಶನ್ನು ನೀರಲ್ಲೇ ವಾಶ್ ಮಾಡ್ಕೊಂಡು ಬಂದಿರ್ತೀನಿ ಬಂದು ನೆಕ್ಸ್ಟು ನಾನು ದೇವರಿಗೆ ದೀಪ ಊದ್ಬತ್ತಿ ಎಲ್ಲ ಹಚ್ಕೊಂಡ್ಬಿಡ್ತೀನಿ ಪ್ರತಿನಿತ್ಯ ಬೆಳಗ್ಗೆ ಸಂಜೆ ದೀಪ ಹಚ್ಚೋದ್ರಿಂದ ಮನಸ್ಸಿಗೆ ಒಂಥರ ಏನು ನೆಮ್ಮದಿ ಇರುತ್ತೆ ಹಾಗೆಯೇ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಬಂದುಬಿಟ್ಟು ಕ್ಯಾಬೇಜ್ ಬೋಂಡ ಮಾಡ್ತಾಯಿದ್ದೀನಿ ಸೊ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಒಂಥರ ಗೋಬಿ ಥರ ಟೇಸ್ಟ್ ಬರುತ್ತೆ ಮೊದಲಿಗೆ ನಾನಿಲ್ಲಿ ಕ್ಯಾಬೇಜ್ ಬೋಂಡ ಮಾಡೋದಕ್ಕೆ ಫಸ್ಟ್ ಒಂದು ಸ್ವಲ್ಪ ನೀರನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರನ್ನು ಕಾಯಿಸ್ಕೊಳ್ತಾ ಇದ್ದೀನಿ ನೀರು ಕುದಿಬೇಕು ಅಂತಿನಲ್ಲ ಜಸ್ಟ್ ನೀರು ಕಾದ್ರೆ ಸಾಕಾಗುತ್ತೆ ನೀರನ್ನು ಕಾಯಿಸ್ಬಿಟ್ಟು ನಾನು ಅದಕ್ಕೆ ತುರಿದಿರ್ತಕ್ಕಂಥ ಕೋಸನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎಲೆ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಎಲೆಕೋಸೆ ಆಗಲಿ ಅಥವಾ ಹೂ ಕೋಸೆ ಆಗಲಿ ನಾವು ಯಾವುದೇ ಕೋಸನ್ನು ಯೂಸ್ ಮಾಡಲಿ ಅದನ್ನು ಒಂದು ಸಾರಿ ಬಿಸಿನೀರು ಉಪ್ಪು ಬಿಸಿನೀರಲ್ಲಿ ತೊಳೆಯೋದು ತುಂಬಾ ಉತ್ತಮ ಅಂತ ನಾನು ಹೇಳ್ತೀನಿ ಸೊ ಅದರಲ್ಲಿ ಚಿಕ್ಕ ಚಿಕ್ಕ ಹುಳುಗಳೆಲ್ಲ ಇರುತ್ತೆ ಅಂತ ಹೇಳ್ತಾರೆ ಮೊದಲಿಗೆ ನಾನು ಇದನ್ನು ನೀರಲ್ಲಿ ನೀಟಾಗಿ ವಾಶ್ ಮಾಡಿಕೊಂಡು ಇದೇ ನೀರಲ್ಲಿ ನಾನು ಒಂದು ಐದು ನಿಮಿಷ ಬಿಡ್ತಾ ಇದ್ದೀನಿ ಸೊ ಇದು ಬಿಟ್ಟು ನೆಕ್ಸ್ಟ್ ನಾವು ಒಂದು ಸ್ಟ್ರೈನರ್ ಸಹಾಯದಿಂದ ನೀರೆಲ್ಲ ಹೋಗೋವರೆಗೂ ಇದನ್ನು ಸೋಸ್ಕೊಳ್ಬೇಕಾಗತ್ತೆ ಸೊ ನೀರಿನ ಅಂಶ ಇರಬಾರ್ದು ಅದರಲ್ಲಿ ಯಾಕೆಂದರೆ ಕೋಸೆ ಹೆಚ್ಚಾಗಿ ನೀರಿನ ಅಂಶ ಬಿಡುತ್ತೆ ಸೊ ಆ ಕಾರಣದಿಂದ ಇಲ್ಲಿ ಒಂದು ಮಿಕ್ಸಿಂಗ್ ಬೌಲಿಗೆ ಕೋಸನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಇದು ನೋಡ್ತಾ ಇರ್ಬೋದು ಡ್ರೈ ಇದೆ ಸೊ ಇದರಲ್ಲಿ ನೀರಿನ ಅಂಶ ಇಲ್ಲ ಇದು ಡ್ರೈ ಆಗೋವರೆಗೂ ಬಿಟ್ಟು ನೆಕ್ಸ್ಟು ನಾನು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಅರ್ಧ ಬೌಲಷ್ಟು ಹಸಿ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀವಿ ಅಂದರೆ ನಾವು ಮೆಣ್ಸಿನ್ಕಾಯಿ ಬಜ್ಜಿ ಅದೆಲ್ಲ ಮಾಡ್ತೀವಲ್ವ ಸೊ ಅದೇ ಹಿಟ್ಟು ಹಾಗೆ ಒಂದು ಮೂರು ಹಸಿ ಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀವಿ ಸೊ ಹಣ್ಣಾಗಿತ್ತು ಸೊ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಶುಂಠಿ ಹೆಚ್ಕೊಂಡಿದ್ದು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡಬೇಕಿತ್ತು ಬಟ್ ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು ಹಾಗೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಕಾಳನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು ಮಾತ್ರ ಹಾಗೇ ಒಂದು ಕಾಲು ಸ್ಪೂನಷ್ಟು ಅಜ್ವೈನ ಹಾಕ್ಕೊಳ್ತಾ ಇದ್ದೀನಿ ಅಜ್ವೈನ ಬಂದುಬಿಟ್ಟು ಚೆನ್ನಾಗಿ ಕೈಯಲ್ಲಿ ಉಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಅಜ್ವೈನ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಈ ರೀತಿ ಬೋಂಡ ಪಕೋಡಾ ಮೆಣಸಿನ್ಕಾಯಿ ಬಜ್ಜಿ ಆ ಥರದ್ದೆಲ್ಲ ತಿಂದುವಾಗ ಯೂಸ್ ಮಾಡಿದರೆ ಗ್ಯಾಸ್ ಆಗೋಲ್ಲ ಅಂತ ಹೇಳ್ಬಿಟ್ಟು ಹಾಕ್ಕೊಳ್ತಾರೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಸ್ವಲ್ಪ ಸೋಡಾ ಪುಡಿನ ಯೂಸ್ ಮಾಡಿದ್ದೀನಿ ನೆಕ್ಸ್ಟ್ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಕಾಯಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿದಾಗ ಈ ರೀತಿ ಚುರಿದಂಥ ಸೌಂಡ್ ಬರಬೇಕು ಸೊ ಆ ರೀತಿ ಕಾಯಿಸ್ಬಿಟ್ಟು ಹಾಕ್ಕೊಳ್ಬೇಕು ನೆಕ್ಸ್ಟು ಇದನ್ನು ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ ನೀರೇನು ಹಾಕೋದು ಬೇಡ ಯಾಕೆಂದರೆ ನೀರು ಕೋಸೆ ಹೆಚ್ಚಾಗಿ ನೀರಿನ ಅಂಶ ಬಿಡೋದ್ರಿಂದ ನಾನು ಇಲ್ಲಿ ನೀರನ್ನೇನು ಯೂಸ್ ಮಾಡ್ತಾಯಿಲ್ಲ ಡ್ರೈ ಹಾಗೆ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ನೋಡಿಬಿಟ್ಟು ನಾವು ಮತ್ತೆ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನನಗೆ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಹಿಟ್ಟು ಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಒಂದು ಕಾಲು ಚಮಚದಷ್ಟು ಹಿಟ್ಟನ್ನು ಹಾಕ್ಕೊಂಬಿಟ್ಟು ಮತ್ತೆ ಒಂದು ಒಳ್ಳೆ ಮಿಕ್ಸನ್ನು ಇದ್ದೀನಿ ನಮ್ಮದು ಬ್ಯಾಟರ್ ಏನಿದೆ ಕಲಸಿರ್ತಕ್ಕಂಥ ಬ್ಯಾಟರು ಜಾಸ್ತಿ ನೀರಿನ ಅಂಶ ಇದ್ದರೆ ಅದು ಎಣ್ಣೆನ ಹೀರ್ಕೊಳ್ಳೋ ಸಾಧ್ಯತೆ ಇರುತ್ತೆ ಸೊ ಎಣ್ಣೆನೂ ನಮಗೆ ಜಾಸ್ತಿ ಆಗುತ್ತೆ ಹಾಗೆ ಬೋಂಡ ಬಂದುಬಿಟ್ಟು ಎಣ್ಣೆ ಎಣ್ಣೆ ಥರ ಆಗಿಬಿಡುತ್ತೆ ಸೊ ಆ ಕಾರಣದಿಂದ ಸ್ವಲ್ಪ ಈ ರೀತಿ ಬೋಂಡ ಹದಕ್ಕೆ ಕಲಿಸ್ಕೊಳ್ಬೇಕು ನೋಡ್ತಾ ಇರ್ಬೋದು ಇವಾಗ ಅದು ಪರ್ಫೆಕ್ಟಾಗಿ ರೆಡಿಯಾಗಿದೆ ಹಾಗೆಯೇ ನೀವು ಕಲ್ಸ್ಕೊಳ್ಳುವಾಗಲೇ ಪಕ್ಕದಲ್ಲಿ ಎಣ್ಣೆ ಕಾಯೋಕ್ಕಿಟ್ಬಿಟ್ಟು ತಿಳ್ಸು ಇದು ಯಾಕಂದರೆ ಕೋಶ್ ನೀರು ಬಿಡುತ್ತಲ್ಲ ಸೊ ಆ ಕಾರಣದಿಂದ ನಾನು ಎಣ್ಣೆನ ಕಾಯೋಕೆ ಇಟ್ಬಿಟ್ಟು ಬೋಂಡಾದ ಹಿಟ್ಟನ್ನು ಕಲಿಸ್ಕೊಂಡಿದ್ದೆ ಸೊ ಇವಾಗ ಬೋಂಡ ಬಿಟ್ಕೊಂಡು ಬಿಡೋಣ ತುಂಬ ರುಚಿಯಾಗಿರುತ್ತೆ ಹಾಗೆಯೇ ನಮ್ಮದು ಹೋಟೆಲ್ ಇತ್ತಲ್ವ ಸೊ ಹೋಟೆಲಲ್ಲಿ ಎಣ್ಣೆಗಿಟ್ಟ ತಕ್ಷಣ ಇವಾಗ ಮಾಮೂಲಿ ನೀವು ಹೋಟೆಲ್ಗಳಲ್ಲಿ ನೋಡಿರ್ಬೋದು ಎಣ್ಣೆ ಕಾದಿದ್ಯೋ ಇಲ್ವಂತ ನೋಡಬೇಕು ಅಂದರೆ ಜಸ್ಟ್ ಅವ್ರು ಒಂದು ಸ್ವಲ್ಪ ನೀರನ್ನು ಚಿಮಕ್ಸ್ತಾರೆ ಸೊ ನನಗೆ ಅದೇ ಅಭ್ಯಾಸ ಆಗಿಬಿಟ್ಟಿದೆ ಸೊ ಫಸ್ಟ್ ಎಣ್ಣೆ ಕಾದಿದ್ದೀವಲ್ಲ ಅಂತೇಳ್ಬಿಟ್ಟು ನೀರು ಚುಮುಕ್ಸ್ಬಿಟ್ಟು ನೋಡಿಕೊಂಡು ಪಕೋಡ ಬಿಟ್ಕೊಂಡು ಸೊ ಇದು ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಪಕೋಡ ಎಲ್ಲ ರೆಡಿಯಾಗಿದೆ ಸೊ ಸ್ಟ್ರಾಂಗಾಗಿ ಒಂದು ಲೋಟ ಟೀ ಮಾಡ್ಕೊಂಡಿದ್ದೀನಿ ಸೊ ನಾನು ಟೀ ಕೊಡೋದಿಲ್ಲ ನಾವು ಮೂವರೇ ಇರೋದ್ರಿಂದ ಸ್ವಲ್ಪ ಪಕೋಡನ ಮಾಡ್ಕೊಂಡಿದ್ದೀನಿ ಸಖತ್ತು ಟೇಸ್ಟಿಯಾಗಿರುತ್ತೆ ಬೇಕಿದ್ರೆ ಒಂದು ಸಾರಿ ಟ್ರೈ ಮಾಡಿ ಸಖತ್ತು ರುಚಿಯಾಗಿರುತ್ತೆ ನನ್ನ ಫ್ರೆಂಡ್ ಬಂದಿದ್ರು ಅವ್ರಿಗೂ ಕೊಟ್ಟೆ ನಾನು ಸೊ ಅವರು ಸಹ ಇದು ಗೋಬಿನ ಅಂತ ಕೇಳಿದರು ಸೊ ಡ್ರೈ ಗೋಬಿನ ಅಂತ ಕೇಳಿದರು ಸೊ ಅದು ಆ ಥರದ ಫ್ಲೇವರ್ ಬರುತ್ತೆ ಗೋಬಿ ಥರ ಫ್ಲೇವರ್ ಬರುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ನನ್ನ ಮಕ್ಕಳು ಬಂದುಬಿಟ್ಟು ಟೀನಲ್ಲಿ ಬೋಂಡನ ಡಿಪ್ ಮಾಡಿಕೊಂಡು ತಿಂತಾ ಇದ್ದಾರೆ ಸೊ ನನ್ನ ಮಗನಿಗೆ ಈ ಹ್ಯಾಬಿಟ್ ತುಂಬ ಇದೆ ಅಂದರೆ ಚಪಾತಿ ಆಗಿರ್ಬೋದು ಪೂರಿ ದೋಸೆ ಒಂದು ಸಮ್ ಟೈಮ್ ರೊಟ್ಟಿನೂ ಸಹ ಯಾರಾದರೂ ಈ ರೀತಿ ಟೀ ಕುಡಿತಾ ಇದ್ದರೆ ಆ ಟೀನಲ್ಲಿ ಎದ್ಕೊಂಡ್ಬಿಟ್ಟು ತಿಂತಾನೆ ಅದು ತುಂಬ ರುಚಿಯಾಗಿರುತ್ತೆ ಅಮ್ಮನಿಗೆ ಆ ಹ್ಯಾಬಿಟ್ ಇತ್ತು ಸೊ ಇವಾಗ ಇದನ್ನೆಲ್ಲ ಮುಗಿಸ್ಕೊಂಡು ನನ್ನ ಮಕ್ಕಳಿಗೆ ಹೋಮ್ ವರ್ಕನ್ನು ಮಾಡಿಸ್ತಾ ಇದ್ದೀನಿ ವರ್ಕ್ ಮಾಡಿಸುವಾಗ ನನಗೆ ಸ್ವಲ್ಪ ಕೆಲಸ ಇರುತ್ತಲ್ವ ಸೊ ಅವ್ರ ಪಕ್ಕ ಕುತ್ಕೊಂಡು ಏನೆಲ್ಲ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅದನ್ನೆಲ್ಲ ಮಾಡ್ಕೊಂಡು ಬಿಡ್ತೀನಿ ನಾನಿಲ್ಲಿ ಬಟ್ಟೆನೆಲ್ಲ ವಾಶ್ ಮಾಡಿ ಹಾಗೆ ಇಟ್ಟಿದೆ ಸೊ ಬಟ್ಟೆನೆಲ್ಲ ನೀಟಾಗಿ ಮರ್ಚಿ ಇಟ್ಕೊಂಡು ಬಿಡ್ತೀನಿ ಮೊದಲಿಗೆ ಅಂದರೆ ಅವರಿಗೆ ಹೋಮ್ ವರ್ಕ್ ಮಾಡಿಸ್ತಾ ಮಾಡಿಸ್ತಾ ನನಗೂ ಈ ಕೆಲಸ ಆಗುತ್ತೆ ಮಕ್ಕಳಿಗೆ ಹೋಮ್ ವರ್ಕ್ ಮಾಡಿಸುವಾಗ ಯಾವಾಗಲೂ ಪಕ್ಕದಲ್ಲೇ ಕೂತಿರಬೇಕು ಸೊ ಅವ್ರಿಗೂ ಒಂದು ಭಯ ಇರುತ್ತೆ ಸೊ ನಮ್ಮಮ್ಮ ಹೊಡಿತಾರೆ ಪಕ್ಕದಲ್ಲಿ ಕೂತಿದ್ದಾರೆ ಏನಾದರೂ ಚೇಷ್ಟೆ ಮಾಡಿದರೆ ಹೊಡಿತಾರೆ ಅಂತ ಹೇಳ್ಬಿಟ್ಟು ಅದರಲ್ಲೂ ನನ್ನ ಮಕ್ಕಳದ್ದು ಸಿಕ್ಕಾಪಟ್ಟೆ ಜಗಳ ಒಂದು ಐದು ನಿಮಿಷ ಆ ಕಡೆ ಈ ಕಡೆ ಆಗೋ ಹಾಗಿಲ್ಲ ಸಿಕ್ಕಾಪಟ್ಟೆ ಜಗಳ ಮಾಡ್ತಾ ಇರ್ತಾರೆ ಹಾಗೆಯೇ ನಾನು ವಾರದಲ್ಲಿ ಒಂದು ಟೂ ತ್ರೀ ಟೈಮು ಟವಲ್ನ ವಾಶ್ ಮಾಡಿರ್ತೀನಿ ಆದಷ್ಟು ನಮ್ಮದು ಬಿಳಿ ಟವಲ್ಸೇ ಹೆಚ್ಚಾಗಿರೋದ್ರಿಂದ ಮಕ್ಕಳು ಗಲೀಜು ಮಾಡ್ತಿರ್ತಾರೆ ಅಂದರೆ ಮೂರು ದಿನಕ್ಕೊಂದು ಸಾರಿ ಏನಾದರೂ ನಾನು ಟವೆಲನ್ನು ವಾಶ್ ಮಾಡ್ತಾ ಇರ್ತೀನಿ ಸೊ ಇವಾಗ ನಾನು ಬಟ್ಟೆನೆಲ್ಲ ನೀಟಾಗಿ ಮಡ್ಚಿ ಇಟ್ಕೊಂಡು ಇವ್ರಿಗೂ ಸಹ ಎಲ್ಲ ಅದ ಮುಗಿಸ್ಕೊಂಡು ಬಿಡ್ತೀನಿ ಹಾಗೆ ಇವತ್ತು ನೈಟ್ ಅಡುಗೆ ಬಂದುಬಿಟ್ಟು ಸ್ವಲ್ಪ ಬೋಂಡ ಇನ್ನೂ ಮಿಕ್ಕಿದೆ ಸೊ ಅದೇ ಸೈಡ್ ಆಗುತ್ತೆ ಹಾಗೇ ಇದು ಹೀರೆಕಾಯಿ ಬೇಳೆ ಸಾಂಬಾರು ಮಧ್ಯಾಹ್ನವೇ ನಾನು ಹೀರೆಕಾಯಿ ಹಾಕಿಬಿಟ್ಟು ಬೇಳೆ ಸಾಂಬಾರನ್ನ ಮಾಡಿದ್ದೆ ಸೊ ಇದು ಸಾಂಬಾರಿದೆ ಇವಾಗ ನಾನು ರೈಸಿಗೆ ಇಟ್ಕೊಂಡಿದ್ದೀನಿ ಮಧ್ಯಾಹ್ನ ನನ್ನ ಮಗಳು ಬಂದ್ಬಿಟ್ಟು ಚಿತ್ರಾನ್ನನೇ ಊಟ ಮಾಡಿದ್ಲು ಸೊ ಹಂಗಾಗಿ ಸಾಂಬಾರೇನು ಖರ್ಚಾಗಿಲ್ಲ ಹಾಗೇ ಇದೆ ನನಗೂ ಸಹ ಯಾಕೋ ಮಧ್ಯಾಹ್ನ ಊಟ ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ಟು ಊಟ ಮಾಡಲಿಲ್ಲ ಹಾಗೆ ಆಶಾ ಮತ್ತು ಆಂಟಿ ಏನಕ್ಕಪ್ಪ ಬಂದಿದ್ದಾರೆ ಅಂತಂದರೆ ಸೊ ಪ್ರತಿ ತಿಂಗಳು ಹತ್ತನೇ ತಾರೀಕು ಚೀಟಿ ಮಾಡ್ತೀವಿ ಚೀಟಿ ಬಂದುಬಿಟ್ಟು ಹೇಗೆ ಅಂದರೆ ಒಂದು ಹತ್ತು ಜನ ಸೇರಿಬಿಟ್ಟು ಎರಡೆರಡು ಸಾವಿರ ರೂಪಾಯಿದ್ದು ಅಮೌಂಟನ್ನು ಕಲೆಕ್ಟ್ ಮಾಡಿಕೊಳ್ತೀವಿ ಹತ್ತು ಜನರ ಹೆಸರನ್ನು ಒಂದು ಬಾಕ್ಸಲ್ಲಿ ಬರೆದು ಹಾಕಿರ್ತೀವಿ ಸೊ ಒಂದು ಚೀಟಿಯಲ್ಲಿ ಹೆಸರನ್ನು ಬರೆದು ಹಾಕಿರ್ತೀವಿ ಅದನ್ನು ಈ ರೀತಿ ಕುಲುಕ್ಸ್ಬಿಟ್ಟು ಯಾರ್ದಾದ್ರೂ ಮಕ್ಕಳ ಕಡೆಯಿಂದ ಎತ್ತಿಸಿ ಯಾರ ಹೆಸ್ರು ಬರುತ್ತೋ ಸೊ ಅವರಿಗೆ ಆ ಇಪ್ಪತ್ತು ಸಾವಿರ ರೂಪಾಯಿ ಅಮೌಂಟನ್ನು ಕೊಡ್ತೀವಿ ಸೊ ಇದನ್ನು ನಾನಿವಾಗ ಒಂದು ನಾಲ್ಕು ವರ್ಷದಿಂದ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನನ್ನ ಮಗಳ ಕಡೆಯಿಂದ ಎತ್ತಿಸ್ತಾ ಇದ್ದೀನಿ ನನ್ನ ಮಗಳು ಯಾಕಪ್ಪ ಅಂದರೆ ಸೊ ಹೇಳಿದ್ನಲ್ವ ಅವಾಗಲೇ ಜಗಳ ಅಂತೇಳ್ಬಿಟ್ಟು ಸೊ ಅವ್ರ ಅಣ್ಣ ಹೊಡೆದ ಹೇಳಿಬಿಟ್ಟು ಅಳ್ತಾ ಇದ್ದಾಳೆ ಹಾಗೆ ಚೀಟಿ ಯಾರಿಗಾಗಿರುತ್ತೋ ಸೊ ಅವರಿಗೆ ಆ ಅಮೌಂಟನ್ನು ಕೊಡ್ತೀವಿ ತಿರ್ಗ ಮತ್ತೆ ಒಂದು ಸಾರಿ ಚೀಟಿಗೆ ಎತ್ತೋಕ್ಕೆ ಹೋಗೋದಿಲ್ಲ ಈ ಬಾಕ್ಸನ್ನು ಮತ್ತೆ ನೆಕ್ಸ್ಟ್ ಹತ್ತನೇ ತಾರೀಕು ಬರೋವರೆಗೂ ಸಹ ನಾವು ಮುಟ್ಟೋಕದಕ್ಕೂ ಹೋಗೋದಿಲ್ಲ ಸೊ ಸೈಡಲ್ಲಿ ಇಟ್ಬಿಟ್ಟಿರ್ತೀವಿ ಅಂದರೆ ಒಬ್ಬ ಮನುಷ್ಯನಿಗೆ ಒಂದು ನಂಬಿಕೆ ಅನ್ನೋದು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು ಸಮಟೈಮ್ ಯಾರೂ ಬಂದಿರೋದಲ್ಲ ಚೀಟಿ ಮಾಡೋದಕ್ಕೆ ಸೊ ಅಮೌಂಟ್ ಒಂದು ಕೊಟ್ಬಿಟ್ಟು ಹಾಗೆ ಹೋಗಿರ್ತಾರೆ ನೈಟ್ನ ನಾನೊಬ್ಬಳೇ ಚೀಟಿನ ಎತ್ತಿಬಿಟ್ಟು ಅದು ಯಾರಿಗೆ ಬರುತ್ತೋ ಸೊ ಅವ್ರಿಗೆ ಕೊಡ್ತೀನಿ ಅದನ್ನೇ ನಂಬಿಕೆ ಅಂತ ಹೇಳೋದು ತುಂಬ ಜನ ನಂಬುತ್ತಾರೆ ನಂಬಿಕೆ ನನಗೂ ಉಳಿಸ್ಕೊಳ್ಳೋದಕ್ಕೂ ಸಹ ತುಂಬಾ ಇಷ್ಟ ಆಗುತ್ತೆ ಸೊ ಇದರಲ್ಲಿ ಮೋಸ ಮಾಡುವಂಥದ್ದೇನೇ ಇರೋಲ್ಲ ಸೊ ಇಪ್ಪತ್ತು ಸಾವಿರ ರೂಪಾಯಿ ಅಮೌಂಟ್ ಯಾರಿಗೆ ಬರುತ್ತೋ ಸೊ ಅವರಿಗೆ ಅದರಲ್ಲೂ ಯಾರಿಗಾದರೂ ಕಷ್ಟ ಇದೆ ಎಮರ್ಜೆನ್ಸಿ ಇದೆ ಅಂದರೆ ಯಾರಿಗೆ ಚೀಟಿ ಆಗಿರುತ್ತೋ ಸೊ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಇಸ್ಕೊಳ್ಳೋ ಹಾಗಿದ್ರೆ ಇಸ್ಕೊಳ್ಬೇಕು ಸೊ ನಾವು ಇವಾಗ ಚೀಟಿ ಬಂದುಬಿಟ್ಟು ನಾಲ್ಕನೇ ಚೀಟಿ ಎತ್ತುತ್ತಾ ಇರೋದು ನಾವು ಎರಡನೇ ಚೀಟಿ ಎತ್ತಿದಾಗ್ಲೇ ನಮ್ಮದೇ ಬಂದಿತ್ತು ಸೊ ಬೇರೆಯವರು ನನಗೆ ಎಮರ್ಜೆನ್ಸಿ ಇದೆ ಅಂತ ಹೇಳ್ಬಿಟ್ಟು ಇಸ್ಕೊಂಡ್ರು ಸೊ ಈ ರೀತಿ ಚೀಟಿ ವ್ಯವಹಾರ ಇರುತ್ತೆ ಹಾಗೆಯೇ ನಾನು ಇವಾಗ ಅಡುಗೆ ಹೋಮ್ವರ್ಕು ಅದೆಲ್ಲ ಮುಗಿಸ್ಬಿಟ್ಟು ನಾಳೆ ಸಂಕಷ್ಟ ಹರ ಚತುರ್ಥಿ ಇದೆ ಅಲ್ವ ಸೊ ಆ ಕಾರಣದಿಂದ ನಾನು ಸ್ವಲ್ಪ ಎಕ್ಕದ ಹೂವು ಎಕ್ಕಿ ಹೂವು ಅಥವಾ ಎಕ್ಕದ ಹೂವು ಅಂತಲೂ ಸಹ ಕರೀತಾರೆ ಅದನ್ನು ತೊಗೊಂಡು ಬಂದಿದ್ದೆ ಸೊ ಇದರ ಮಾಲೆ ಅಂತೂ ತುಂಬಾ ತುಂಬ ಚೆನ್ನಾಗಾಗತ್ತೆ ಹಾಗೆ ಗಣೇಶನಿಗೆ ತುಂಬಾ ಪ್ರಿಯವಾದ ಹೂವು ಅಂದರೆ ಈ ಎಕ್ಕದ ಹೂವು ಸೊ ನಾನಿವಾಗ ಎಕ್ಕದ ಹೂವನ್ನು ನೀಟಾಗಿ ಈ ರೀತಿ ಬಿಡಿಸ್ಕೊಳ್ತಾ ಇದ್ದೀನಿ ಸೊ ನನ್ನ ಮಕ್ಕಳು ಸಹ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಸೊ ಬೇಗ ಆಗಿಬಿಡುತ್ತೆ ಕೆಲಸ ಮಕ್ಕಳೆಲ್ಲ ಹೆಲ್ಪ್ ಮಾಡಿದರೆ ಬೇಗ ಆಗುತ್ತೆ ಹೆಲ್ಪ್ಗಿಂತ ಜಾಸ್ತಿ ರಗಳೆನೇ ಇರುತ್ತೆ ಸೊ ಅವ್ನು ಅದು ತೊಗೊಂಡ ಇವಳು ಇದು ತೊಗೊಂಡ್ಳು ಅಂತ ಹೇಳ್ಬಿಟ್ಟು ಬರೀ ಪಂಚಾಯತ್ಗೆ ಮಾಡೋದೇ ಆಗ್ಬಿಡುತ್ತೆ ಮನೆಯಲ್ಲಿದ್ದರೆ ಸೊ ಇವಾಗ ನಾನು ಎಲ್ಲದನ್ನು ಈ ರೀತಿ ನೀಟಾಗಿ ಬಿಡಿಸ್ಕೊಂಡಿಟ್ಕೊಳ್ತೀನಿ ಹಾಗೆ ನಾನು ಎಕ್ಕದ ಹೂವಿನ ಜೊತೆಗೆ ತುಂಬಿ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಗಣೇಶನಿಗೆ ತುಂಬಾ ಪ್ರಿಯವಾಗಿರೋ ಹೂವು ಅಂದರೆ ಎಕ್ಕಿ ಹೂವು ಹಾಗೆ ತುಂಬಿ ಹೂವು ಹಾಗೆ ಕರ್ಕಿ ಪತ್ರೆ ಇದೆಲ್ಲ ಅವನಿಗೆ ತುಂಬಾ ಶ್ರೇಷ್ಠವಾಗಿದ್ದು ಗಣೇಶನ ಪೂಜೆಗೆ ಇದೆಲ್ಲ ತುಂಬ ಶ್ರೇಷ್ಠವಾಗಿದ್ದು ನಾನಿಲ್ಲಿ ಎಕ್ಕದ ಒಂದು ಸಾರಿ ತುಂಬಿ ಹೂವು ಸಹ ವೈಟ್ ಆಗಿರುತ್ತಲ್ವ ಸೊ ಇದರಲ್ಲಿ ಮಾಲೆ ಮಾಡಿದ್ರೆ ಅಷ್ಟೊಂದು ಲುಕ್ಕಾಗಿ ಕಾಣಿಸಲ್ಲ ಅದರಲ್ಲೂ ತುಂಬಿ ಹೂವು ಬಂದುಬಿಟ್ಟು ಹರಿದು ವಿತಿನ್ ಒಂದು ಹತ್ತು ನಿಮಿಷಕ್ಕೆಲ್ಲ ಅದು ಹೋಗ್ಬಿಡುತ್ತೆ ಸೊ ಅಷ್ಟು ಚಿಕ್ಕದಾಗಿರುತ್ತೆ ಅದಕ್ಕೆ ನಾನಿಲ್ಲಿ ತುಂಬಿ ಎಲೆಗಳನ್ನು ಈ ರೀತಿ ಯೂಸ್ ಮಾಡಿಬಿಟ್ಟು ಮಾಲೆಗಳನ್ನು ಮಾಡಿದ್ದೀನಿ ಸೊ ನಾನು ಬಿಡಿಸಿರೋ ಹೂವಲ್ಲಿ ಇಷ್ಟಿಷ್ಟು ಒಂದು ಮೀಡಿಯಮ್ ಸೈಜು ಮೂರು ಮಾಲೆಗಳಾಗಿದೆ ಒಂದು ಮನೆ ದೇವರಿಗೆ ಒಂದು ಗಣೇಶನಿಗೆ ಇನ್ನೊಂದು ಸಂಜೆ ಗಣೇಶನ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇದೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಮೂರು ಮಾಲೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ ಸೊ ಬೆಳಗ್ಗೆ ಆಗೋದಿಲ್ಲ ಬೆಳಗ್ಗೆ ಬೇರೆ ಸ್ಯಾಟರ್ಡೇ ಇದೆ ಮಕ್ಕಳದು ಸ್ಕೂಲ್ ಇರುತ್ತಲ್ವ ಸೊ ಏನು ಕೆಲಸ ಅಷ್ಟೊಂದು ಆಗೋದಿಲ್ಲ ಆ ಕಾರಣಕ್ಕೋಸ್ಕರ ನೈಟೇ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ನನ್ನ ಮಕ್ಕಳು ಊಟ ಗೀಟ ಎಲ್ಲ ಮುಗಿಸ್ಬಿಟ್ಟು ಮಲಗಿಸಿ ನಾನು ಮತ್ತು ಎಲ್ಲ ವಾಶ್ ಮಾಡಿ ಬೆಳಗ್ಗೆ ಇದನ್ನು ಮಿಸ್ ಮಾಡೋ ಹಾಗಿಲ್ಲ ಸೊ ಇದನ್ನು ನೆನೆಸ್ತಾ ಇದ್ದೀನಿ ಬಾದಾಮಿ ಕಾಳು ಕಾಳು ಶೇಂಗಾ ಕಾಳು ಸ್ವಲ್ಪ ಕಡಲೆ ಇದಿಷ್ಟನ್ನು ನಾನು ನೆನೆಸ್ಬಿಡ್ತೀನಿ ಕೆಲಸನೂ ಸಹ ಎಲ್ಲ ಆಗಿದೆ ಎಷ್ಟೇ ನಾವು ಕೆಲಸ ಮಾಡಿರಲಿ ಮತ್ತು ಮನೆಯಲ್ಲಿ ನಮಗೆ ಒಂದು ಮಾತು ಬಂದೇ ಬರುತ್ತೆ ಜಸ್ಟ್ ಎರಡು ಮಕ್ಕಳನ್ನ ನೋಡ್ಕೊಳ್ಳೋದಲ್ವ ನಿನಗೇನಿರುತ್ತೆ ಅಂತ ಕೇಳ್ತಾರೆ ಸೊ ಮನೆಯಲ್ಲಿ ಕೆಲಸ ಇದ್ದೇ ಇರುತ್ತೆ ಅದರಲ್ಲೂ ಯಾರಾದರೂ ವರ್ಕಿಂಗ್ ವುಮೆನ್ಸ್ ಇದ್ದರೆ ಸೊ ಅವ್ರದ್ದಂತೂ ನಮ್ಮದು ಮನೇಲಿ ಮಾಡ್ಕೊಂಡು ಹೋಗೋದಕ್ಕೆ ಒಂದೊಂದು ಸಾರಿ ಎಷ್ಟೊಂದು ಇದನ್ನ ಮಾಡ್ತೀವಿ ಬಟ್ ವರ್ಕಿಂಗ್ ವುಮೆನ್ಸ್ ಮಾತ್ರ ತುಂಬಾ ಗ್ರೇಟ್ ಅಂತಲೇ ಹೇಳ್ಬೋದು ಅವರು ಮನೆಯೂ ಸಹ ನಿಭಾಯಿಸ್ಕೊಂಡು ಹೊರಗಡೆನೂ ಸಹ ಕೆಲಸ ಮಾಡ್ತಾರೆ ಅವರಿಗೆ ನಾವು ಒಂದು ನಮಸ್ಕಾರ ಹೇಳಲೇಬೇಕು ಸೊ ಹೆಣ್ಮಕ್ಳು ಮನೇಲೂ ಮಾಡಬೇಕು ಹೊರಗೂ ಮಾಡಬೇಕು ಆ ರೀತಿ ಪ್ರಸಂಗಗಳಿರುತ್ತೆ ಸೊ ಓಕೆ ಸ್ನೇಹಿತರೆ ಇವತ್ತಿನ ನಾನು ಒಂದು ಚಿಕ್ಕ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲ ಆಲ್ ಟೇಕ್ ಕೇರ್ ಬಾಯ್ ಬಾಯ್